ವಾರ ವಾರ ನಮ್ಮನ್ನ ನೋಡ್ತಾ ಇದ್ರು. ಡೈಲಿ ನಮ್ಮನ್ನ ನೋಡೋರೇನೆ ಅವ್ರು ಕೂಡ ಕೇಳೋಕ್ ಶುರು ಮಾಡಿದ್ರು, ಏನಾಯ್ತು ಏನಾಯ್ತು, ಡಾಕ್ಟರ್ ಹತ್ರ ಹೋಗ್ತೀರಾ, ಅಲ್ಲೋಗಿ ಇಲ್ಲೋಗಿ ಚೆಕ್ ಮಾಡಿಸಿ ಅಂತ ಹೇಳೋಕ್ ಶುರು ಮಾಡಿದ್ರು. ಆಗ ಯಾವ್ದೇ ರೀತಿ ಉತ್ತರನು ಕೊಡೋಕಾಗದೆ ನಾನು ಬೇಜಾರು ಮಾಡ್ಕೊಂಡು ಮನೆಗೆ ಬಂದು ಅಳ್ತಾ ಇದ್ದೆ. ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋದಾಗ ಗುರುತು ಪರಿಚಯದವ್ರು ಕೇಳ್ತಾ ಇದ್ರು, ಎಲ್ಲರೂ ಹೇಳುವಂತ ಮಾತುಗಳು, ಪರಿಹಾಸ್ಯ ಮಾಡುವಂತಹ ಮಾತುಗಳು, ನಿಮ್ಮ ಒಳಗೆ ಗಾಯಪಡಿಸಿ ವೇದನೆ ಪಡಿಸಿ ನಂಬಿಕೆಯನ್ನೆಲ್ಲ ಕಳೆದುಕೊಂಡು ನೀವಿದ್ದೀರಾ. ಮಗನೇ ಮಗಳೇ, ಯಾಕೆ ಕೊರಗ್ತಾ ಇದೀಯಾ, ಯಾಕೆ ಕಣ್ಣೀರಿಡ್ತಾ ಇದೀಯಾ, ನಾನ್ ನಿನಗೆ ಅದ್ಭುತವನ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ದೇವರು ಮಾತನಾಡ್ತಾರೆ. ನನ್ನ ಹೆಸರು ಸುಧಾಹರನ್ನು, ನನ್ನ ಊರು ತೂತ್ಕುಡಿ ಜಿಲ್ಲೆ ಎಡಚಲಿ ಗ್ರಾಮ. ನಾನೊಂದು ಸಾಂಪ್ರದಾಯಿಕ ಕುಟುಂಬದಲ್ಲಿ ಹುಟ್ಟು ಬೆಳೆದವನು. ಬಾಲ್ಯಾವಸ್ಥೆಯಿಂದಲೂ ಯೇಸುಕ್ರಿಸ್ತನನ್ನು ನನ್ನ ರಕ್ಷಕನನ್ನಾಗಿ ಸ್ವೀಕರಿಸಿದೆ. ಸ್ವೀಕರಿಸಿಕೊಂಡು 2 ವರ್ಷ ಆದಮೇಲೆ ನನಗೊಂದು ಸರ್ಕಾರಿ ಕೆಲಸ ಸಿಕ್ತು. ಅದು ಸತ್ಯಮಂಗಲದಲ್ಲಿ ಟೀಚರ್ ಆಗಿ ಕೆಲಸ ಮಾಡ್ತಿದ್ದೆ. 2009 ನನಗೆ ಮದುವೆ ಆಯಿತು. ಮದುವೆ ಆದ ನಂತರ ನಮ್ಗೆ 2 ವರ್ಷ ಮಕ್ಕಳಾಗ್ಲಿಲ್ಲ. ನನಗೆ ಮಕ್ಕಳಿಲ್ದೇ ಇರೋದ್ರಿಂದ ತುಂಬಾ ಸಮಸ್ಯೆ ಆಗಿತ್ತು. ಅದರಿಂದ ನಂಗೆ ತುಂಬಾನೇ ಯೋಚನೆ ಆಗ್ತಿತ್ತು. ಆಗ ತುಂಬಾ ಜನ ನನ್ನನ್ನು ಆಡ್ಕೋತಾ ಇದ್ರು, ಹೆತ್ತವರು, ಅಕ್ಕಪಕ್ಕದ ಮನೆಯವರು ಎಲ್ಲರೂ ನನ್ನನ್ನು ಆಡ್ಕೊಳಕ್ ಶುರು ಮಾಡಿದ್ರು. ಆಗ ನನ್ನ ಮನ್ಸಿಗೆ ತುಂಬಾನೇ ಬೇಜಾರಾಯ್ತು. ಆಗ ನಾನು ಒಂದೊಂದ್ಸಲನು ಸ್ಕೂಲ್ನಲ್ಲಿ ಎಲ್ಲರೂ ನನ್ನ ಏನಾದ್ರು ವಿಶೇಷನ ಅಂತ ವಿಚಾರಿಸ್ತಾ ಇದ್ರು. ಆಗ ಯಾವ್ದೇ ರೀತಿ ಉತ್ತರನು ಕೊಡೋಕಾಗದೆ ನಾನು ಬೇಜಾರು ಮಾಡ್ಕೊಂಡು ಮನೆಗೆ ಬಂದು ಅಳ್ತಾ ಇದ್ದೆ. ಆ ಟೈಮಲ್ಲಿ ದೇವಸ್ಥಾನಕ್ಕೆ ಹೋದಾಗ ಗುರುತು ಪರಿಚಯದವ್ರು ಕೇಳ್ತಾ ಇದ್ರು, ವಾರ ವಾರ ನಮ್ಮನ್ನ ನೋಡ್ತಾ ಇದ್ರು. ಡೈಲಿ ನಮ್ಮನ್ನ ನೋಡೋರೇನೆ ಅವ್ರು ಕೂಡ ಕೇಳೋಕ್ ಶುರು ಮಾಡಿದ್ರು, ಏನಾಯ್ತು ಏನಾಯ್ತು, ಡಾಕ್ಟರ್ ಹತ್ರ ಹೋಗ್ತೀರಾ, ಅಲ್ಲೋಗಿ ಇಲ್ಲೋಗಿ ಚೆಕ್ ಮಾಡಿಸಿ ಅಂತ ಹೇಳೋಕ್ ಶುರು ಮಾಡಿದ್ರು. ಅವ್ರ ಕೇಳುವಾಗ ನನಗೆ ತುಂಬಾನೇ ಕಷ್ಟ ಆಗ್ತಾ ಇತ್ತು. ದಿನಾಗ್ಲೂ ದೇವ್ರ ಹತ್ರ ಹೋಗಿ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡೋಕ್ ಶುರು ಮಾಡ್ತಾ ಇದ್ವಿ. ಹಾಗೆ ದೇವ್ರ ಹತ್ರ ಕಣ್ಣೀರಿಟ್ಟು ಪ್ರಾರ್ಥನೆ ಮಾಡಿ, ಏಸಪ್ಪ ನಾಳೆ ಒಂದು ಅದ್ಭುತ ಕಾರ್ಯ ನಡಿಬೇಕು ಅಂತಾನೆ ಹೇಳ್ತಾ ಇದ್ವಿ. ಕ್ರಿಸ್ಮಸ್ ಅಲ್ಲಿ ಡ್ರೆಸ್ ತಗೊಳಕ್ ಹೋದ್ರು ಆಗ ಎಲ್ಲರೂ ಕೇಳ್ತಿದ್ರು, ನಿಮ್ಮಿಬ್ಬರಿಗೆ ತಾನೆ ಏನಕ್ ಡ್ರೆಸ್ಸು ಅಂತ. ಹಾಗೆಲ್ಲ ಕೇಳುವಾಗ ತುಂಬಾನೇ ಬೇಜಾರಾಗ್ತಾ ಇತ್ತು, ತುಂಬಾ ಕಷ್ಟ ಆಗ್ತಿತ್ತು. ಇಂತಹ ಒಂದು ಕಷ್ಟದ ಸಮಯದಲ್ಲಿ 2010 ನಾಲ್ಮಾವುಡಿಯಲ್ಲಿ ಏಸು ಬಿಡುಗಡೆಗೊಳಿಸುತ್ತಾರೆ ಜಪ್ಕುಡದಲ್ಲಿ ನಾವು ಪಾಲ್ಗೊಂಡ್ವಿ. ಬರುವಾಗ ತುಂಬಾ ಕಣ್ಣೀರಿಂದ ತುಂಬಾ ಭಯದಿಂದ ಆತಂಕದಿಂದನೇ ಬಂದ್ವಿ. ನಮ್ಗೊಂದು ಅದ್ಭುತ ಕಾರ್ಯ ನಡಿಲೇಬೇಕು ಅಂತ ಒಂದು ಆಸೆಯಿಂದ ಬಂದ್ವಿ. ಮೀಟಿಂಗ್ ಗೆ ಬರುವಾಗ ಎಂಟ್ರೆನ್ಸ್ ಅಲ್ಲಿ ದೇವ್ರ ವಾಕ್ಯ ಬರ್ದಿರೋ ಒಂದು ಕವರ್ ನ ನಮಗ್ ಕೊಟ್ರು. ಅದನ್ ಕೊಡುವಾಗ ನಾವ್ ಅದನ್ನ ತಕ್ಷಣ ನೋಡ್ದೇನೆ ನಾವಿಬ್ರು ಸೇರಿ ಜಪ ಮಾಡ್ಬಿಟ್ಟು, ದೇವ್ರೇ ನಮಗೋಸ್ಕರ ಏನ್ ವಾಕ್ಯವನ್ನು ಇಟ್ಟಿದ್ಯಾ ಅಂತ ನಾವು ಕಣ್ಣೀರಿಂದ ಬಂದಿದೀವಿ ಅಂತ ಹೇಳಿ ತೆಗೆದ್ ನೋಡ್ದಾಗ ಅದ್ರಲ್ಲಿ ಏನ್ ವಚನ ಇತ್ತು ಅಂದ್ರೆ, ನಿನ್ ಸಂತಾನದ ಮೇಲೂ ನಿನ್ನ ಕುಟುಂಬದ ಮೇಲೂ ನನ್ನ ಆಶೀರ್ವಾದವಿರುತ್ತದೆ ಅಂತ ಇತ್ತು. ಅದನ್ನ ನೋಡಿ ನಮ್ಗೆ ತುಂಬಾ ಸಂತೋಷ ಆಯ್ತು. ಎಷ್ಟು ಸಂತೋಷ ಆಯ್ತು ಅಂದ್ರೆ ಅದು ನಮ್ಗೆ ಗೊತ್ತಿಲ್ಲದೆ ಇರೋಷ್ಟು ನಮ್ಗೆ ಸಂತೋಷ ಆಯ್ತು. ಒಬ್ಬರನ್ನೊಬ್ಬರು ನೋಡಿ ನಾವು ತುಂಬಾನೇ ನಗ್ತಾ ಇದ್ವಿ, ಅಷ್ಟು ಖುಷಿ ಆಯ್ತು. ಆ ಕೂಟದಲ್ಲಿ ಮೋಹನ್ ಅವರು ಒಳ್ಳೆ ಜಪ ಮಾಡಿದ್ರು. ಅದೇನಂದ್ರೆ, ನಿಮ್ಗೆ ಒಳ್ಳೇದಾಗೋ ಹಾಗೆ ಮತ್ತೆ ಸಂತಾನವಾಗಿ ಸಿಗೋ ಹಾಗೆ ಜಪ ಮಾಡ್ತೀನಿ ಅಂತ ಹೇಳಿದ್ರು. ನನಗೆ ಅವಾಗ ನಂಬಿಕೆ ಹುಟ್ಟಿತು, ದೇವ್ರು ನಮ್ಮ ಹತ್ರನೇ ಮಾತಾಡ್ತಾ ಇದ್ದಾನೆ ಅನ್ನಿಸ್ತು. ನಮಗಾಗಿ ರಕ್ತ ಸುರಿಸಿದ ದೇವ್ರು ನಮ್ಮ ಕಷ್ಟ ನೋಡಿ ನಮ್ಮನ್ನ ಅರ್ಥ ಮಾಡ್ಕೋತಾರೆ ಅನ್ನಿಸ್ತು. ಮತ್ತು ಅವರು ಜಪ ಮಾಡಿದ ವಾರ್ತೆಗಳು ನಮ್ಗೆ ತುಂಬಾ ಪ್ರೋತ್ಸಾಹ ನೀಡಿದ್ವು. ಹಾಗೆ ಮಾಡಿರೋದನ್ನ ನಾನು ಬರೆದುಕೊಂಡು ಬರುವಾಗ, ಒಂದು ಸಂತತಿಯನ್ನ ನಾನು ಆಶೀರ್ವದಿಸುತ್ತೇನೆ ಅಂತ ದೇವರು ಹೇಳಿದ್ದಾರೆ. ಅನೇಕರಿಗೆ ಮಕ್ಕಳು ಇಲ್ಲದೇನೆ, ಸಂತಾನ ಇಲ್ಲದೇನೆ, 10 ವರ್ಷ 15 ವರ್ಷ ಮಕ್ಕಳು ಇಲ್ಲ ಅಂತ ಜಪಿಸಲು ಬರ್ತೀರಲ್ಲ, ಅವರು ಏನನ್ನ ನೆನೆಸ್ಕೊಳ್ತಾರೆ? ನನ್ನ ಸಂತಾನ ಆಶೀರ್ವದಿಸಲ್ಪಡುತ್ತಾ, ನನಗೆ ದೇವರು ಮಕ್ಕಳನ್ನ ಕೊಡ್ಲೇ ಇಲ್ವೇ ಅಂತ ವೇದನೆ ಪಡ್ತಾರಲ್ಲ ಅಂತ ನನ್ನ ಹೃದಯದಲ್ಲಿ ಅಂತ ಯೋಚನೆಗಳು ಬಂದಾಗ ಆಗಲೇ ನಾನು ಜಪಿಸಲು ಶುರು ಮಾಡುತ್ತೇನೆ. ಆಗ ಜಪಿಸುವಾಗ ದೇವರು ಹೇಳ್ತಾರೆ, ಈ ವರ್ಷ ನಿನಗೆ ಸಂತಾನ ಭಾಗ್ಯವನ್ನ ಕರುಣಿಸುತ್ತೇನೆ ಅಂತ ದೇವರು ಆಶೀರ್ವದಿಸ್ತಾರೆ. ಕರ್ತರು ನಿಮ್ಮ ಕುಟುಂಬದಲ್ಲಿ ಸಂತಾನವನ್ನ ಉಂಟು ಮಾಡಿ ಆಶೀರ್ವಾದ ಮಾಡುತ್ತಾರೆ. ನಿಮ್ಮ ಸಂತತಿಯು ಹೆಚ್ಚಾಗುವಂತೆ ಆಶೀರ್ವಾದವನ್ನ ಮಾಡುತ್ತಾರೆ. ನೀವು ನಂಬಿಕೆಯನ್ನಿಡಿ. ಮೋಹನ್ ಅಣ್ಣ ಹೇಳಿದ ಒಂದೊಂದು ವಾಕ್ಯನು ನಮ್ಗೆ ಹೇಳ್ದಂಗಿತ್ತು. ಅದ್ ನಮ್ಗೆ ತುಂಬಾ ಆಶೀರ್ವಾದವಾಗೂ ಇತ್ತು. ಕೊನೆಯಲ್ಲಿ ಮೋಹನ್ ಅಣ್ಣ ಬಂದು ತುಂಬಾ ಭಾರವಾಗಿ ನಮ್ಗೆ ಜಪ ಮಾಡಿದ್ರು.
ನಾವು ಅವ್ರ ಜೊತೆ ಸೇರಿ ಜಪ ಮಾಡಿದ್ವಿ. ಆಗ ಮೋಹನಣ್ಣ ಹೇಳಿದ್ರು, ಯಾರಿಗೆಲ್ಲ ಮಕ್ಕಳಿಲ್ವೋ ದೇವ್ರು ಅವ್ರಿಗೆಲ್ಲ ಮಕ್ಕಳನ್ನು ಕೊಡ್ತಾರೆ ಅಂತ ಹೇಳಿದ್ರು. ನಾವು ಕೂಡ ಅದೇ ವಿಶ್ವಾಸದಿಂದ ಜಪ ಮಾಡಿದ್ವಿ. ಅವರು ನೀಡಿದ ಪೋಸ್ಟರ್ ನ ಮನೆಯಲ್ಲಿ ಹಾಕಿದ್ವಿ, ಅದ್ರ ಮುಂದೆ ನಿಂತ್ಕೊಂಡು ದಿನಾಲು ಜಪ ಮಾಡ್ತಾ ಇದ್ವಿ. ನೀವು ನಮ್ಗೆ ಭಾಷೆ ಕೊಟ್ಟಿದ್ದೀರಾ, ನೀವು ಮಾತ್ ತಪ್ಪಲ್ಲ ಅಂತ ನಾವು ನಂಬಿದೀವಿ, ಖಂಡಿತ ನೀವು ನಮ್ಗೆ ಒಳ್ಳೇದ್ ಮಾಡ್ತೀರಾ ಅನ್ನೋ ನಂಬಿಕೆಯಲ್ಲಿ ನಾವು ಜಪ ಮಾಡಿದ್ವಿ. 2011 ಸೆಪ್ಟೆಂಬರ್ ನಲ್ಲಿ ನನ್ನ ಹೆಂಡತಿ ಗರ್ಭ ಧರಿಸಿದ್ಲು, ದೇವರು ನಮ್ಗೆ ಕೃಪೆ ತೋರಿಸಿದ್ರು. ಆ ಸುದ್ದಿ ಕೇಳಿ ನಮ್ಗೆ ತುಂಬಾನೇ ಸಂತೋಷ ಆಯ್ತು, ತುಂಬಾನೇ ಅದ್ಭುತ ಆಯ್ತು, ಅದರಿಂದ ನಮ್ಗೆ ತುಂಬಾನೇ ಆಶ್ಚರ್ಯ ಕೂಡ ಆಯ್ತು. ನಾವು ದಿನ ವಾಕ್ಯನ ಇಟ್ಟು ಜಪ ಮಾಡ್ತಾ ಇದ್ವಿ, ದೇವರೇ ನಮ್ಗೊಂದು ಅದ್ಭುತನ ಮಾಡಿ ಅಂತ ದೇವರಿಗೆ ಧನ್ಯವಾದ ತಿಳಿಸ್ತಾ ಇದ್ವಿ. ಡಾಕ್ಟರ್ ಡೆಲಿವರಿ ಡೇಟ್ ಕೊಟ್ರು, ಆ ಡೇಟ್ಗೆ ಒಂದಿನ ಮುಂಚೆ ಗರ್ಭಚೀಲ ಒಡೆದೋಯ್ತು ಅಂತ ಡಾಕ್ಟರ್ ಹೇಳಿದ್ರು. ನಾನು ಅವಳನ್ನ ಆಸ್ಪತ್ರೆಗೆ ಅಡ್ಮಿಟ್ ಮಾಡಿದೆ. ಅಡ್ಮಿಟ್ ಮಾಡಿದ ತಕ್ಷಣ ನಾನು ಡಾಕ್ಟರ್ಗೆ ಕೇಳಿದೆ, ಎಲ್ಲ ಸರಿ ಇದೆಯಾ ಅಂತ. ಇಲ್ಲ ಅಂದ್ರು, ಸಿಜೇರಿಯನ್ ಮಾಡಬೇಕಾಗುತ್ತೆ ಅಂತ ಹೇಳಿದ್ರು. ಸಿಜೇರಿಯನ್ ಮಾಡುವಾಗ ಏನಾಯ್ತು ಅಂದ್ರೆ, ಮಗು ಹೊಟ್ಟೆಯಲ್ಲೇ ಇರುವಾಗ ನೀರು ಕುಡಿದ್ರಿಂದ ಉಸಿರಾಟಕ್ಕೆ ತೊಂದರೆ ಆಗಿ ಮಗುನ ICUಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಸರಿ, ಒಂದ್ ಅವರ್ ನಲ್ಲಿ ಎಲ್ಲ ಸರಿ ಹೋಗುತ್ತೆ ಅನ್ನೋ ನಂಬಿಕೆನಲ್ಲಿ ನಾವು ಕಾಯ್ಕೊಂಡಿದ್ವಿ. ಆಮೇಲೆ ನಾವು ನೋಡಿದಾಗ ಮಗುಗೆ ಇಂಜೆಕ್ಷನ್ ಕೊಡ್ತಾ ಇದ್ರು, ಆಗ 5 ಗಂಟೆ ಆಗಿರ್ಬೋದು. ಅವಾಗ ಬಂದು ಡಾಕ್ಟರ್ ಒಂದು ಸ್ಟೇಟ್ಮೆಂಟ್ ಬರ್ದ್ಕೊಟ್ರು, ನನ್ನ ಮಗು ಹುಟ್ಟುವಾಗ್ಲೇ ವಿಚಿತ್ರವಾಗಿ ಹುಟ್ಟಿದೆ ಅಂತ ಸ್ಟೇಟ್ಮೆಂಟ್ ಬರೆದು ನನ್ನಿಂದ ಸೈನ್ ತಗೊಂಡ್ರು. ಸೈನ್ ಮಾಡುವಾಗ ನನ್ನ ಮನಸ್ಸಿಗೆ ತುಂಬಾನೇ ಬೇಜಾರಾಯ್ತು, ಏನು ಎಲ್ಲ ನಾರ್ಮಲ್ ಆಗಿರುವಾಗ ಏಕೆ ಹೀಗಾಯ್ತು ಅಂತ ಅನಿಸ್ತು. ತುಂಬಾನೇ ಅತ್ತೆ ಸೈನ್ ಮಾಡಿಬಿಟ್ಟು ಹೊರಗಡೆ ಬಂದ್ಮೇಲೆ ಏನ್ ಮಾಡ್ಬೇಕು ಅಂತಲೇ ಗೊತ್ತಾಗ್ಲಿಲ್ಲ. ಆಮೇಲೆ ಯೇಸು ಬಿಡುಗಡೆಗೊಳಿಸುತ್ತಾರೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಅಲ್ಲಿದ್ದ ಸಹೋದರರು ಜಪ ಮಾಡಿದ್ರು. ಜಪ ಮಾಡುವಾಗ ಹೇಳಿದ್ರು, ಸಹೋದರ ಬೇಜಾರು ಮಾಡ್ಕೋಬೇಡಿ, ದೇವ್ರು ಕೈ ಬಿಡೋಲ್ಲ ಅಂತ, ನಿಮ್ ಮಗುಗೆ ಏನು ಆಗೋಲ್ಲ ಅಂತ ಹೇಳಿದ್ರು. ಆ ನಂಬಿಕೆಯಲ್ಲಿ ಇದ್ವಿ. ಅಲ್ಲಿಂದ 7 ಗಂಟೆಗೆ ನಾನು ವಾಪಸ್ ಹೋದೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಮಗು ಬಣ್ಣ ನೀಲಿ ಬಣ್ಣಕ್ಕೆ ತಿರುಗಿತ್ತು. ಡಾಕ್ಟರ್ ಹೇಳಿದ್ರು ಮಗು ಉಳಿಯೋದು ತುಂಬಾ ಕಷ್ಟ, ಏನು ಮಾಡಕ್ ಆಗಲ್ಲ ಅಂತ. ಆಮೇಲೆ ಅವರು ನೀವು ಕೂಡ್ಲೇ ಕೊಯಮುತ್ತೂರಿಗೆ ಕರ್ಕೊಂಡು ಹೋಗಿ ಅಂತ ಹೇಳಿದ್ರು. ಮಗುನ ಕೊಯಮುತ್ತೂರಿಗೆ ಕರ್ಕೊಂಡು ಹೋದ್ವಿ. ಎತ್ಕೊಂಡು ಹೋಗುವಾಗ ಡಾಕ್ಟರ್ ನೋಡಿ, ಇದು ತುಂಬಾ ಕ್ರಿಟಿಕಲ್ ಕಂಡೀಷನ್ ಇದೆ, ನಾನೇನು ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ತುಂಬಾ ಕಷ್ಟ, ಆದ್ರೂ ನಾವು ತೆಗೆಯೋ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಹೋದ್ರು. ಒಳಗಡೆ ಕರ್ಕೊಂಡು ಹೋಗುವಾಗ ಎಲ್ಲರೂ ನೋಡ್ತಾ ಇದ್ರು, ಸತ್ತೋದ್ ಮಗುನ ಬಾಡಿ ಹೇಗ್ ನೋಡ್ತಾರೋ ಹಾಗೆ ಎಲ್ಲರೂ ನೋಡ್ತಾ ಇದ್ರು. ಆತರ ನೋಡಿದ್ರು. ನನಗೆ ತುಂಬಾನೇ ಚಿಂತೆ ಆಗಿತ್ತು. ಮಕ್ಕಳು ಇಲ್ದೆ ಇರೋದು ಒಂಥರ ಚಿಂತೆ, ಈಗ ಇದ್ದೂ ಒಂಥರ ಚಿಂತೆ. ಆಗ ನಾನು ಮಗುನ ಎತ್ಕೊಂಡು ಹೋಗುವಾಗ ತುಂಬಾನೇ ಬೇಜಾರು ಪಟ್ಕೊಂಡು ಕರ್ಕೊಂಡು ಹೋದೆ. ICU ವಾರ್ಡ್ ವರ್ಗೂ ಕರ್ಕೊಂಡು ಹೋದೆ. ಅಲ್ಲಿ ICU ವಾರ್ಡ್ ನಲ್ಲಿ ಅಡ್ಮಿಟ್ ಮಾಡಿದೆ. ತುಂಬಾನೇ ಬೇಜಾರಾಯ್ತು. ಒಳಗಡೆ ಕರ್ಕೊಂಡು ಹೋದ ತಕ್ಷಣ ನೀವು ಆಚೆ ಹೋಗಿ ಅಂತ ನಮ್ಗೆ ಹೇಳಿದ್ರು. 1 ಅವರ್ ಆದ್ಮೇಲೆ ಆಚೆ ಬಂದ್ರು. ನಾವು ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀವಿ, 48 ಗಂಟೆ ಆದ್ಮೇಲೆ ಏನು ಅಂತ ಹೇಳಕ್ ಸಾಧ್ಯ ಅಂತ ನಮ್ಗೆ ಹೇಳಿ ಹೋದ್ರು. ಆಗ್ಲೇ ರಿಸಲ್ಟ್ ಏನು ಅಂತ ಹೇಳಕ್ ಸಾಧ್ಯ ಅಂತ ಹೇಳಿದ್ರು. 48 ಗಂಟೆ ಆದ್ಮೇಲೆ ನಾವು ಡಾಕ್ಟರ್ನ ಹೋಗಿ ಕಂಡ್ವಿ. ಆಗ ಅವ್ರು ಹೇಳಿದ್ರು, ಮಗುನ 2 ಕಿಡ್ನಿನೂ ಹಾಳಾಗಿದೆ ಅಂತ, ಮಗು ಉಳಿಯೋದು ಯಾವ ಚಾನ್ಸಸ್ ಇಲ್ಲ ಅಂತ ಅವ್ರು ಹೇಳಿದ್ರು. ನಾನ್ ಹೋಗ್ ನೋಡಿದಾಗ ನಮ್ಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಯಾಕೆಂದ್ರೆ ಎಲ್ಲಾ ಕಡೆ ಟ್ಯೂಬ್ ಹಾಕಿದ್ರು, ಮಗುನ ನಮ್ಗೆ ನೋಡಕ್ಕಿರ್ಲಿ, ಮುಟ್ಟಕ್ಕೂ ಬಿಡ್ತಾ ಇರ್ಲಿಲ್ಲ. ಅದು ಮುಟ್ಬೇಕು ಅಂದ್ರೆ ಜೆಲ್ ಹಾಕಿ ಮುಟ್ಬೇಕು ಅಂತಿದ್ರು. ಹಂಗೂನು ಅದನ್ನ ಈಗ ನೋಡ್ಬಾರ್ದು, ನಾಳೆ ನೋಡಿ ಅಂತ ಹೇಳ್ತಾ ಇದ್ರು. ಮಗುನ ಮುಟ್ಬೇಕು ಅಂದ್ರೆ ಎಲ್ ನೋಡಿದ್ರು ಮುಟ್ಟಕ್ಕೂ ಜಾಗ ಇಲ್ದೇ ಇರೋ ತರ ಎಲ್ಲಾ ಕಡೆ ಟ್ಯೂಬ್ ಹಾಕ್ಬಿಟ್ಟಿದ್ರು. ಮತ್ತೆ ಎಲ್ಲ ಬ್ಲಾಂಕ್ ಆಗಿತ್ತು, ಸ್ಟಿಕ್ಕರ್ ಟ್ಯೂಬ್ ಎಲ್ಲ ಹಾಕ್ಬಿಟ್ಟಿದ್ರು. ಪೂರ್ತಿ ದೊಡ್ಡ ದೊಡ್ಡ ಮಿಷಿನ್ಗಳಿತ್ತು, ಮಿಷಿನ್ ಅಲ್ಲಿರೋ ರೀಡಿಂಗ್ ನೋಡಿ ಅಂತ ಹೇಳ್ತಾ ಇದ್ರೆ ಹೊರತು ಮಗುನ್ ನೋಡಕ್ಕೆ ಬಿಡ್ತಾ ಇರ್ಲಿಲ್ಲ. ನನ್ ಮಗುಗ್ ಯಾಕಪ್ಪ ಇಂಥ ಸ್ಥಿತಿ ಏಸಪ್ಪ, ಮೈಯೆಲ್ಲ ಸ್ಟಿಕ್ಕರ್ ಹಾಕಿದಾರಲ್ಲ, ಹಾಗಂತ ನನ್ಗೆ ತುಂಬಾನೇ ಕಷ್ಟ ಆಗ್ತಿತ್ತು. ನನ್ಗೆ ಅಳಕ್ ಕೂಡ ಆಗ್ತಾ ಇರ್ಲಿಲ್ಲ, ಯಾಕೆಂದ್ರೆ ನಾನು ಹತ್ರ ಯಾರ ಹತ್ರ ನಾನು ಹೇಳ್ಕೊಳಕ್ಕೂ ಆಗ್ತಾ ಇರ್ಲಿಲ್ಲ. ಅಷ್ಟು ಚಿಕ್ಕ ಮಗುಗೆ ಇಷ್ಟು ದೊಡ್ಡ ಇಂಜೆಕ್ಷನ್ ಕೊಡ್ತಾ ಇದ್ರು. ಅದು ನೋಡಿದ ತಕ್ಷಣ ತುಂಬಾನೇ ನೋವಾಗ್ತಿತ್ತು. ಏನಪ್ಪ ಇಷ್ಟು ಚಿಕ್ಕ ಮಗುಗೆ ಇಷ್ಟು ದೊಡ್ಡ ಇಂಜೆಕ್ಷನ್ ಅಂತ ತುಂಬಾನೇ ಅಳು ಬರ್ತಾ ಇತ್ತು. ಶಬ್ದನೇ ಇಲ್ದೆ ಅಳ್ತಾ ಇದ್ದೆ. ಏನಂದ್ರೆ ಆ ಮಗುಗೆ ನಮ್ಗೇನಾದ್ರೂ ಏಟಾದ್ರೆ ನಾವು ಹೇಳ್ಕೋತೀವಿ, ಆದ್ರೆ ಆ ಮಗುಗೆ ಚುಚ್ಚಿದ್ರು ಕೂಡ ಅಳೋದ್ ಕೇಳಿಸ್ತಿರ್ಲಿಲ್ಲ. ಯಾಕೆಂದ್ರೆ ಒಳಗೆಲ್ಲ ಟ್ಯೂಬ್ ಹಾಕ್ಬಿಟ್ಟಿದ್ರು. ಆ ಗ್ಲಾಸ್ ಹಿಂದೆ ನಿಂತ್ಕೊಂಡು ನಾನು ಅಳ್ತಾ ಇದ್ದೆ, ಏಸಪ್ಪ ಬೇಗ ನನ್ನ ಮಗುನ ಗುಣಪಡಿಸಿ ಅಂತ. ಆಗ ನರ್ಸ್ ಬಂದು ಆಗಲ್ಲ ಅಂತ ಹೇಳಿದಾರಲ್ಲ, ಹೋಗಿ ಮನ್ಸಿಗೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಅಲ್ಲಿಂದ ಕಳಿಸ್ಬಿಟ್ರು. ಡಾಕ್ಟ್ರು ಕೂಡ ಬಂದು ಇನ್ಮೇಲೆ ಏನು ಮಾಡಕ್ಕಾಗಲ್ಲ, ನಾವು ಮಿಷಿನ್ ಇಂದೆಲ್ಲ ತೆಗೆದ್ ಬಿಡ್ತೀವಿ ಅಂತ ಹೇಳಿದ್ರು. ಡಾಕ್ಟ್ರು ಕೂಡ ಸೋಮವಾರ ಬಂದು ಇದನ್ನೆಲ್ಲ ತೆಗೆದ್ ಬಿಡ್ತೀವಿ, ಇಷ್ಟು ದಿನ ಯಾರನ್ನು ಇಡೋದೇ ಇಲ್ಲ ಅಂತ ಹೇಳಿದ್ರು. ಅಷ್ಟು ದಿನ ಮಗುನ ಇಟ್ಟಿರೋದು ಇದೇ ಮೊದಲು.
ಇಷ್ಟು ದಿನ ಇಟ್ಟರೂ ಕೂಡ ಮಗು ಜೀವಂತವಾಗಿ ಬಂದಿರೋದು ಈ ಹಾಸ್ಪಿಟಲಲ್ಲಿ ನಡೆದೇ ಇಲ್ಲ ಅಂತ ಹೇಳಿದ್ರು. ಹಾಗೇನಾದ್ರೂ ಉಳಿದ್ರೆ ಇದೇ ಮೊದಲನೇ ಮಗು ಅಂದ್ರು. ಆ ಸಮಯದಲ್ಲಿ ಯೇಸು ಬಿಡುಗಡೆಗೊಳಿಸುತ್ತಾರೆ ಕಾರ್ಯಕ್ರಮದಲ್ಲಿ ನಾನು ಭಾಗವಹಿಸಿದೆ. ಮಗುನ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದೀವಿ ಅಂತ ಹೇಳಿದೆ. ಕರ್ತರು ಜೀವ ನೀಡೋರು, ಅವರು ಜೀವ ಕೊಟ್ಟೆ ಕೊಡ್ತಾರೆ ಅಂತ ಹೇಳಿದ್ರು. ಏನು ಚಿಂತೆ ಮಾಡಬೇಡಿ ಅಂತ ಅವರು ಫೋನ್ ನಲ್ಲಿ ಹೇಳಿದ್ರು. ನನ್ನ ನಂಬಿಕೆ ಇತ್ತು. ಅದಾದ್ಮೇಲೆ 21 ದಿನಗಳ ಕಾಲ ನನ್ನ ಮಗು ICU ನಲ್ಲಿತ್ತು. ಡಾಕ್ಟರ್ ಹೇಳಿದ್ರು ಮಗುನ ವೆಂಟಿಲೇಟರ್ ನಿಂದ ತೆಗಿತಾ ಇದ್ದೀವಿ, ದೇವರಿಗೆ ಪ್ರಾರ್ಥಿಸಿ ಅಂತ. ಯಾಕಂದ್ರೆ ಆ ಸಮಯದಲ್ಲಿ ಮಗುಗೆ ಜೀವ ಹೋಗ್ಬೋದು, ತುಂಬಾ ಟೆನ್ಷನ್ ನಲ್ಲಿದ್ವಿ. ಇದು ನನ್ನ ಹೆಂಡತಿಗೆ ಗೊತ್ತಿರ್ಲಿಲ್ಲ, ನನಗೆ ಮಾತ್ರ ಗೊತ್ತಿತ್ತು. ಕರ್ತರು ಕೈ ಬಿಡಲ್ಲ ಅನ್ನೋ ನಂಬಿಕೆನಲ್ಲಿ ನಾನಿದ್ದೆ. ಏನು ಯೋಚನೆ ಮಾಡಬೇಡಿ ಅಂತ ಸಹೋದರರು ಫೋನ್ ನಲ್ಲಿ ಹೇಳಿದ್ದನ್ನ ನಾನು ಜ್ಞಾಪಿಸ್ಕೊಂಡೆ. ಆಮೇಲೆ ಡಾಕ್ಟರ್ ಬಂದು ಹೇಳಿದ್ರು ಇಟ್ಸ್ ಅ ಮಿರಾಕಲ್, ದೇವರೇ ಅದ್ಭುತ ಮಾಡಿ ನಿಮ್ ಮಗುನ ಉಳಿಸಿದ್ದಾರೆ ಅಂತ ಹೇಳಿದ್ರು. ತುಂಬಾ ಸಂತೋಷ ಆಯ್ತು. ಆದ್ರೆ ಅವರು ಆಮೇಲೆ ಹೇಳಿದ್ರು ಮಗು ಈಗ ಹುಷಾರಾಗಿದೆ, ಆದ್ರೆ ಕೆಟ್ಟ ಹೋಗಿರೋ ಕಿಡ್ನಿ ಏನಾಗುತ್ತೆ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅವ್ರಿಗೆ ಒಂಥರ ಸಂದೇಹ ಆಯ್ತು. ಆಮೇಲೆ ಏನ್ ಮಾಡಿದ್ರು ಅಂದ್ರೆ ಅದೇ ಹಾಸ್ಪಿಟಲ್ ನಲ್ಲಿ ಜನರಲ್ ವಾರ್ಡ್ ನಲ್ಲಿ ಹಾಕಿದ್ರು, ಒಂದ್ 5-6 ದಿನ ನೋಡೋಣ ಅಂತ ಹೇಳಿದ್ರು. ಅದಾದ್ಮೇಲೆ ಒಂದ್ 4-5 ದಿನ ನೋಡ್ಕೊಂಡಿದ್ವಿ, ತುಂಬಾ ಟೆನ್ಷನ್ ನಲ್ಲಿದ್ದೆ. ಆಮೇಲೆ ಡಾಕ್ಟರ್ ಬಂದು ಹೇಳಿದ್ರು ನೀವಿನ್ ಹೋಗ್ಬಹುದು ಅಂತ, ಯಾಕಂದ್ರೆ ದೇವರು ಹೊಸ ಕಿಡ್ನಿನೇ ದಯಪಾಲಿಸಿದ್ದಾರೆ. ಈಗ ನನ್ ಮಗುಗೆ 1.25 ವರ್ಷ ಆಗ್ತಾ ಇದೆ, ಯಾವ ಟ್ರೀಟ್ಮೆಂಟ್ ಕೂಡ ಇವಾಗ ಕೊಡಿಸ್ತಾ ಇಲ್ಲ. ಡಾಕ್ಟರ್ 15 ದಿನಕ್ಕೊಂದ್ಸಲ ವಾರಕ್ಕೊಂದ್ಸಲ ಕರ್ಕೊಂಡ್ ಬರಕ್ ಹೇಳಿದ್ರು, ಆಮೇಲೆ 1 ತಿಂಗಳಿಗೊಂದ್ಸಲ ಬರಕ್ ಹೇಳಿದ್ರು. ಆದ್ರೆ ಇದುವರೆಗೂ ನಾವು ಹಾಸ್ಪಿಟ್ಲ್ಗೆ ಹೋಗಿದ್ದೇ ಇಲ್ಲ, ಯಾವ ಟ್ರೀಟ್ಮೆಂಟು ನನ್ ಮಗಳಿಗೆ ಕೊಟ್ಟಸೇ ಇಲ್ಲ. ಅವಳೀಗ ತುಂಬಾ ಆರೋಗ್ಯವಾಗಿದ್ದಾಳೆ, ಚೆನ್ನಾಗಿ ಆಟ ಆಡ್ತಾಳೆ, ತುಂಬಾ ಚೇಷ್ಟೆ ಮಾಡ್ತಾಳೆ. ಡಾಕ್ಟರ್ ಆಶ್ಚರ್ಯ ಪಟ್ಬಿಟ್ರು, ಏನು ಇಷ್ಟೊಂದು ಆಕ್ಟಿವ್ ಆಗಿದ್ದಾಳಲ್ಲ ಅಂತ. ಆ ರೀತಿ ಕೇಳೋ ತರ ದೇವರು ಅದ್ಭುತ ಕಾರ್ಯ ಮಾಡಿದ್ದಾರೆ. ತುಂಬಾ ಜನ ಭಯ ಪಡಿಸಿದ್ರು, ಏನು ಮಗು ಹೀಗಾಗೋಯ್ತಲ್ಲ ಅಂತ. ಇಲ್ಲ, ಏನ್ ಕಾರಣ ಅಂತ ಹೇಳಿದ್ರೆ ದೇವರು ಒಳ್ಳೇದ್ ಮಾಡಿದ್ರು, 2 ಕಿಡ್ನಿನೂ ಕೊಟ್ರು, ಅದರಿಂದಾಗಿ ಈಗ ಎಲ್ಲನೂ ನಾರ್ಮಲ್ ಆಗಿದೆ, ದೇವರು ಆಶೀರ್ವಾದ ಮಾಡಿದ್ರು. ಅಂತ ಕಷ್ಟದ ಸಿಚುವೇಶನ್ ಅಲ್ಲಿ ಕೂಡ ದೇವರು ನಮ್ಗೆ ಒಳ್ಳೇದನ್ನ ಮಾಡಿದ್ರು, ಅದರಿಂದ ನಮ್ಗೆ ತುಂಬಾನೇ ಸಂತೋಷ ಆಗ್ತಾ ಇದೆ. ನಾವು ದೇವರ ಮೇಲೆ ನಂಬಿಕೆನ ಬಿಡೋಲ್ಲ. ನಮ್ಗೆ ಒಂದೇ ಒಂದು ಕೆಲಸ ಅಂದ್ರೆ ದೇವ್ರನ್ನ ಜಪ ಮಾಡೋದು. ದೇವ್ರ ಜಪ ಕೇಳಿದ್ರೆ ದೇವರು ಖಂಡಿತ ಒಳ್ಳೇದ್ ಮಾಡೇ ಮಾಡ್ತಾನೆ. 2 ವರ್ಷ ಆಗ್ತಾ ಬಂದಿದೆ, ಏನೂ ಪ್ರಾಬ್ಲಮ್ ಆಗಿಲ್ಲ. ದೇವರ ಆಶೀರ್ವಾದಕ್ಕಾಗಿ ಅವರಿಗೆ ಕೋಟ್ಯಾನುಕೋಟಿ ನಮನಗಳು. ಪ್ರಿಯ ಬಾಂಧವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನಿಮಗೆ ಪ್ರೀತಿಯ ಸ್ವಾಗತ. ಈ ಅದ್ಭುತವಾದ ಸಮಯದ ಕಾರ್ಯಕ್ರಮದಲ್ಲಿ ನಿಮ್ಮನ್ನು ನೋಡ್ತಾ ಇರೋದು ನನಗೆ ತುಂಬಾ ಸಂತೋಷ. ನೀವು ಕುಟುಂಬವಾಗಿ ಕುಳಿತು ಈ ಕಾರ್ಯಕ್ರಮವನ್ನು ಗಮನವಿಟ್ಟು ನೋಡ್ತೀರಾ. ನೋಡೋದು ಮಾತ್ರವಲ್ಲ, ನಿಮಗೆ ಒಂದು ಅದ್ಭುತದ ಅವಶ್ಯಕತೆ ಇದೆ. ಹೌದು ತಾನೇ, ದೇವರು ನಿಮ್ಮ ಕಾರ್ಯದಲ್ಲಿ ಇವತ್ತು ಅದ್ಭುತವನ್ನ ಮಾಡ್ತಾರೆ. ಅವರು ಅದ್ಭುತ ಮಾಡುವ ದೇವರು. ಅದ್ಭುತ ಅಂದ್ರೆ ಏನು ಕಾರ್ಯ ಅಂತ ಗೊತ್ತಾ? ಪ್ರಕೃತಿಗಿಂತ ಒಂದು ದೊಡ್ಡ ಕಾರ್ಯ. ಸಾಧಾರಣವಾಗಿ ನಡೆಯೋದನ್ನ ಅದ್ಭುತ ಅಂತ ಹೇಳೋದಕ್ಕಾಗಲ್ಲ. ಪ್ರಕೃತಿಗಿಂತ ಮೇಲ್ಪಟ್ಟ ಕಾರ್ಯ ಇದು, ನಡೆಯೋದಕ್ಕೆ ಸಾಧ್ಯ ಇಲ್ಲ. ಹೇಗ್ ನಡೀತು, ಅದ್ಭುತವಾಗಿದೆಯೇ? ಅದೇ ಅದ್ಭುತ. ಅದೇ ರೀತಿಯಾದ ಒಂದು ಕಾರ್ಯವನ್ನ ಯೇಸು ನಿಮಗೆ ಮಾಡ್ತಾರೆ. ನೀವು ಯಾವುದೋ ಒಂದು ಕಾರ್ಯದ ಕುರಿತು ಕೊರಗ್ತಾ ಇರಬಹುದು. ಅದು ನಿಮ್ಮ ಬೇಡಿಕೆಯಾಗಿರಬಹುದು, ರೋಗದಿಂದ ಬಳಲ್ತಾ ಇರೋದಾಗಿರಬಹುದು, ಅಲ್ಲದೆ ನಿಮ್ಮ ಕುಟುಂಬದಲ್ಲಿ ಕಾಣಿಸ್ತಾ ಇರುವಂತಹ ಹೋರಾಟಗಳಿರಬಹುದು, ಒಂದು ಕೊರತೆಗಳಾಗಿರಬಹುದು. ಯಾವುದೋ ಒಂದು ಕಾರ್ಯದಲ್ಲಿ ಏನು ಮಾಡೋದು, ಇದು ಅಷ್ಟೇನೆ ಅಂತ ಕೊರಗ್ತಾ ಇರಬಹುದು. ನಿಮಗೊಂದು ಅದ್ಭುತದ ಅವಶ್ಯಕತೆ ಇದೆ. ಇವತ್ತು ಯೇಸು ನಿಮಗೆ ಖಂಡಿತವಾಗಿ ಅದ್ಭುತವನ್ನು ಮಾಡ್ತಾರೆ. ನೋಡಿ, ಒಂದು ಸುಂದರವಾದ ದಂಪತಿಗಳು ಸಾಕ್ಷಿಯನ್ನು ಹೇಳ್ತಾರೆ. ಮಕ್ಕಳಿಲ್ಲ, ನಿಂದನೆ, ಪರಿಹಾಸ್ಯ, ಮತ್ತೊಬ್ಬರು ಹೇಳುವಂತಹ ಮಾತುಗಳು, ಅದರಿಂದ ಉಂಟಾದಂಥ ಗಾಯಗಳು, ಎಷ್ಟು ದೊಡ್ಡ ವೇದನೆಯಿಂದ ಇರಬಹುದು.
ಸರಿ, ಮಕ್ಕಳು ಹುಟ್ಟುತ್ತೆ, ಆರೋಗ್ಯವಾಗಿ ಚೆನ್ನಾಗಿದೆ ಅಂತ ಅನ್ಕೊಂಡ್ರೆ ಅಷ್ಟೇ ಮುಗೀತು, ಎರಡು ಕಿಡ್ನಿಗಳು ಹಾಳಾಗಿ ಹೋಯ್ತು ಅಂತ. ಮಗು ಉಳಿಯೋದು ಕಷ್ಟ, ಮಗು ನೀಲಿಯಾಗಿ ಬದಲಾಗಿ ಹೋಯ್ತು. ಆ ತಾಯಿಯ ಒಳಗೆ ಎಷ್ಟೊಂದು ದೊಡ್ಡ ನೋವು, ಆ ಮಗುವಿನ ಶರೀರವೆಲ್ಲ ಹಾಗೆಯೇ ಸುತ್ತಲ್ಪಟ್ಟು ಸೂಜಿಯಿಂದ ಚುಚ್ಚಲ್ಪಟ್ಟು ಎಷ್ಟೊಂದು ದೊಡ್ಡ ವೇದನೆ. ಇನ್ಮೇಲೆ ಮಗುವನ್ನ ನಾನು ಜೀವಂತವಾಗಿ ನೋಡಲ್ವೇನೋ ಅಂತ ಕಷ್ಟವಾದ ಒಂದು ಸಂದರ್ಭ. ಆದರೆ ದೇವರು ಜಪವನ್ನ ಕೇಳಿದ್ದಾರೆ. ನನ್ನ ಪ್ರಿಯ ಬಾಂಧವರೇ, ಜಪವನ್ನ ಕೇಳುವಂತ ಒಂದು ಅದ್ಭುತವಾದ ದೇವರಿದ್ದಾರೆ. ಅವರು ಇವತ್ತೇ ಜಪವನ್ನ ಕೇಳಿ ಅದ್ಭುತ ಮಾಡುವ ದೇವರು. ಅವರ ಜಪವನ್ನ ಕೇಳಿಯೇ ದೇವರು ಒಂದು ಅದ್ಭುತವನ್ನ ಮಾಡಿದ್ದಾರೆ. ಹೌದು ಪ್ರಿಯ ಬಾಂಧವರೇ, ಇವತ್ತು ಕೂಡ ನಮ್ಮ ಜಪವನ್ನ ಕೇಳಲು ಆ ದೇವರು ಕಾಯುತ್ತಿದ್ದಾರೆ. ನಾವು ಜಪಿಸಿದರೆ ಇವತ್ತೇ ಆ ಅದ್ಭುತವು ನಡೆಯುತ್ತೆ. ಹಾಗಾದ್ರೆ ಅದ್ಭುತವನ್ನ ಅವರು ಹೇಗೆ ಪಡೆದುಕೊಂಡ್ರು? ಮಗುವಿಲ್ಲ, ನಿಂದನೆ, ಪರಿಹಾಸ್ಯ, ನೀವು ಆ ರೀತಿಯಾದ ದಾರಿಯಲ್ಲಿ ಹೋಗ್ತಾ ಇದ್ದೀರಾ? ಎಲ್ಲರೂ ಹೇಳುವಂತಹ ಮಾತುಗಳು, ಪರಿಹಾಸ್ಯ ಮಾಡುವಂತಹ ಮಾತುಗಳು ನಿಮ್ಮ ಒಳಗೆ ಗಾಯಪಡಿಸಿ ವೇದನೆ ಪಡಿಸಿ ನಂಬಿಕೆಯನ್ನೆಲ್ಲ ಕಳೆದುಕೊಂಡು ನೀವಿದ್ದೀರಾ? ಮನುಷ್ಯರೆಲ್ಲ ಹಾಗೇನೇ ಮಾತಾಡ್ತಾರೆ. ಅವರಿಗೆಲ್ಲ ಮತ್ತೊಬ್ಬರ ಮನಸ್ಸನ್ನ ಅರ್ಥ ಮಾಡಿಕೊಳ್ಳುವ ಶಕ್ತಿ ಇಲ್ಲ. ನಾನು ಹೇಳುವ ಮಾತುಗಳು ಇನ್ನೊಬ್ಬರಿಗೆ ಗಾಯ ಮಾಡುತ್ತಲ್ಲ ಅಂತ ಭಾವನೆಗಳೇ ಇಲ್ಲದಿರುವಂತಹ ಜನರೇ ಈ ಸಮಾಜದಲ್ಲಿ ಜಾಸ್ತಿ. ಆದರೆ ಯೇಸು ನಿಮ್ಮನ್ನ ಅರ್ಥ ಮಾಡಿಕೊಳ್ತಾರೆ, ನಿಮ್ಮ ವೇದನೆಗಳನ್ನ ಅರ್ಥ ಮಾಡಿಕೊಳ್ತಾರೆ. ಆ ಇಲ್ಲದಿರುವುದರ ಮೂಲಕವಾಗಿ ನಿಮ್ಮ ಮನಸ್ಸಿನಲ್ಲಿ ಉಂಟಾಗುವ ವೇದನೆಯನ್ನ ಅರ್ಥ ಮಾಡಿಕೊಳ್ಳುವವರು ಯೇಸು ಕ್ರಿಸ್ತ. ಆದ್ರಿಂದಲೇ ಈ ಕಾರ್ಯಕ್ರಮದ ಮೂಲಕವಾಗಿ ನಿಮ್ಮ ಹತ್ರ ಮಾತಾಡ್ತಿದ್ದಾರೆ. ಮಗನೇ, ಮಗಳೇ, ಯಾಕೆ ಕೊರಕ್ತಾ ಇದೀಯಾ? ಯಾಕೆ ಕಣ್ಣೀರಿಡ್ತಾ ಇದೀಯಾ? ನಾನ್ ನಿನಗೆ ಅದ್ಭುತವನ್ನ ಮಾಡ್ತೀನಿ ಅಂತ ಹೇಳಿ ನಿಮ್ಮ ಜೊತೆ ದೇವರು ಮಾತನಾಡ್ತಾರೆ. ಮನುಷ್ಯರ ಮಾತುಗಳು ನಿಮಗೆ ಗಾಯಗೊಳಿಸ್ತಾ ಇರಬಹುದು. ಮನಸ್ಸು ನೋವಾಗುವ ಹಾಗೆ ಮುಖಕ್ಕೆ ಹೊಡೆದಂತೆ ಮಾತನಾಡುವ ಜನರೂ ಇದ್ದಾರೆ ಅಂತ ವೇದದಲ್ಲಿ ಹೇಳಲ್ಪಟ್ಟಿದೆ. ಕೆಲವರ ಮಾತುಗಳು ಈಟಿ ಚುಚ್ಚಿದ ಹಾಗಾಗುತ್ತೆ. ಹಾಗೇನೆ ನೀವು ಗಾಯಪಟ್ಟು ವೇದನೆಯಿಂದ ಇರಬಹುದು. ಭಯಪಡಬೇಡಿ, ಅವರಿಗೂ ಸಹ ಸಂತಾನ ಭಾಗ್ಯವನ್ನು ಕೊಟ್ಟು ಆಶೀರ್ವದಿಸಿದ್ದು ಆ ದೇವರು ತಾನೆ. ನಿಮಗೆ ಮಾಡದೇ ಇರ್ತಾರಾ? ಅವರು ಪಕ್ಷಪಾತ ಮಾಡುವ ದೇವರಲ್ಲ, ಒಬ್ಬರಿಗೆ ಮಾಡಿ ಇನ್ನೊಬ್ಬರಿಗೆ ಮಾಡುವುದಿಲ್ಲ ಅಂತ ಹೇಳುವ ದೇವರಲ್ಲ. ಕ್ರೈಸ್ತರಿಗೆ ಮಾತ್ರ ನಾನು ಮಾಡ್ತೀನಿ, ಬೇರೆಯವರಿಗೆ ಮಾಡೋದಿಲ್ಲ ಅಂತ ಹೇಳುವಂತಹ ದೇವರಲ್ಲ. ಅವರು ಭೇದ ಭಾವ ಮಾಡದಂತಹ ದೇವರು. ಯಾರಾದರೂ ಸರಿ ಯೇಸುವೆ ಅಂತ ಕೂಗಿದ್ರೆ ಸಾಕು, ಅವರು ಯಾವ ಮತ, ಯಾವ ಜಾತಿ, ಏನು ಅವರ ಕುಟುಂಬದ ಬ್ಯಾಕ್ಗ್ರೌಂಡ್, ಯಾವುದನ್ನು ಯೇಸು ನೋಡೋದಿಲ್ಲ. ನಂಬಿಕೆ ಇಟ್ಟು ಅವರ ಹೆಸರನ್ನ ಹೇಳಿ ಕರೀತಾರಲ್ಲ, ಅವರಿಗೆ ನಾನು ಮಾಡ್ತೀನಿ ಅಂತ ದೇವರು ಅದ್ಭುತವನ್ನ ಮಾಡ್ತಾರೆ. ಅವರು ಅದ್ಭುತ ಮಾಡುವ ದೇವರು. ಆದರೆ ಅವರು ನಿಮ್ಮಿಂದ ಒಂದು ಎದುರು ನೋಡ್ತಾರೆ. ಏನು ಗೊತ್ತಾ? ನಿಮ್ಮಿಂದ ಹಣ ಬೇಡ, ಕಾಣಿಕೆ ಬೇಡ, ಅದನ್ನೆಲ್ಲ ದೇವರು ಎದುರು ನೋಡೋದಿಲ್ಲ. ಅದೆಲ್ಲ ಅವರಿಗೆ ಅವಶ್ಯಕತೆ ಇಲ್ಲ. ಅವರನ್ನ ನೀವು ಮನದಲ್ಲಿ ಇಟ್ಟುಕೊಳ್ಳಬೇಕು ಅಷ್ಟೇ. ನಿಮ್ಮ ತಂದೆಯಾಗಿ ಒಪ್ಪಿಕೊಳ್ತೀರಾ? ಇಂತಹ ಒಂದು ತಂದೆ ನಿಮ್ಮ ಜೊತೆಗಿದ್ರೆ ಹೇಗಿರುತ್ತೆ? ಪ್ರೀತಿಸೋದಕ್ಕೆ, ಸಹಾಯ ಮಾಡೋದಕ್ಕೆ, ಅದ್ಭುತವನ್ನ ಮಾಡುವಂತಹ ತಂದೆ ನಿಮ್ಮ ಜೊತೆಗಿದ್ರೆ ಹೇಗಿರುತ್ತೆ? ಅವರನ್ನ ಮನಸ್ಸಿನಿಂದ ಒಪ್ಪಿಕೊಳ್ಳೋಣ. ನೋಡಿ, ಅವರು ವಾಕ್ಯದಂತೆ ಜಪ ಮಾಡಿದ್ರಂತೆ. ಯೇಸಾಯ 44:3 ನಿನ್ನ ಸಂತತಿಯ ಮೇಲೆ ನನ್ನ ಆತ್ಮವನ್ನು, ನಿನ್ನ ಸಂತಾನದ ಮೇಲೆ ನನ್ನ ಆಶೀರ್ವಾದವಿದೆ ಅಂತ ದೇವರು ಕೊಟ್ಟ ಮಾತಿನಂತೆ ನಂಬಿಕೆಯನ್ನಿಟ್ಟು ಆ ವಚನವನ್ನ ಹೇಳಿ ಹೇಳಿ ಜಪಿಸಿದ್ರು. ನಿಮಗೂ ದೇವರು ಸಂತಾನ ಭಾಗ್ಯವನ್ನ ಕರುಣಿಸ್ತಾರೆ, ಮಕ್ಕಳ ಭಾಗ್ಯವನ್ನ ಕರುಣಿಸ್ತಾರೆ, ಸಂತತಿಯನ್ನ ಹೆಚ್ಚು ಮಾಡ್ತಾರೆ. ಆ ವಾಕ್ಯವನ್ನ ಹೇಳಿ ನೀವು ಜಪಿಸಿದಾಗ ಆ ಅದ್ಭುತವು ನಿಮಗೆ ನಡೆಯುತ್ತೆ. ನೋಡಿ, 113:9 ದೇವರು ಹೇಳ್ತಾರೆ, ಬಂಜೆಯನ್ನು ಸಂತೋಷವಾದ ಗರ್ಭಿಣಿಯನ್ನಾಗಿ ಮಾಡಿ ಮನೆಯಲ್ಲಿ ಕುಡಿಯಿರುವಂತೆ ಮಾಡಿದರು. ದೇವರು ಎಂಥವರು ಗೊತ್ತಾ? ಬಂಜೆಯನ್ನ ಸಂತೋಷವಾದ ಗರ್ಭಿಣಿಯನ್ನಾಗಿ ಮಾಡಿ ಮನೆಯಲ್ಲಿ ಕುಡಿಯಿರುವಂತೆ ಮಾಡಿದರು. ಮನೆಯಲ್ಲಿ ಮಕ್ಕಳ ಕುಡಿಯಿಲ್ಲದೆ ವೇದನೆಯಿಂದ ನಿಂದನೆಯಿಂದ ಕೊರಕ್ತಾ ಇದ್ದೀರಾ? ಅದೇ ಮನೆಯಲ್ಲಿ ನೀವು ಸಂತೋಷವಾಗಿ ಬಾಳುವುದಕ್ಕಾಗಿ ದೇವರು ನಿಮಗೆ ಮಕ್ಕಳ ಭಾಗ್ಯವನ್ನ ಕರುಣಿಸಿದ್ದಾರೆ, ಕೊರಗನ್ನ ದೂರವಾಗಿಸಿದ್ರು. ಹಾಗೆ ನೀವು ಹೇಳಿ, ಯೇಸುವೆ, ನೀನ್ ನನಗೆ ಬೇಕಪ್ಪ, ನೀನ್ ನನಗೆ ಬೇಕು, ನೀನ್ ನನ್ನ ಒಳಗ್ ಬಾ, ನನ್ನ ಪಾಪವನ್ನೆಲ್ಲ ಮನ್ನಿಸು, ನನ್ನ ಆಶೀರ್ವದಿಸಿರಿ ಅಂತ ಕೇಳ್ತೀರಾ? ಅದೇ ರೀತಿ ನಾವು ಜಪಿಸೋಣವಾ? ಮೊದಲನೇದಾಗಿ ಆ ಯೇಸು ನನ್ನ ಒಳಗೆ ಬರಬೇಕು, ನನ್ನ ಪಾಪವನ್ನ ಮನ್ನಿಸಬೇಕು. ಅವರು ನನಗೆ ಆಶೀರ್ವಾದ ಮಾಡಬೇಕು ಅನ್ಕೊಳ್ಳೋರು ನಿಮ್ಮ ಬಲಗೈಯನ್ನ ಹೃದಯದ ಮೇಲೆ ಇಟ್ಟು ಹಾಗೇ ಕಣ್ಣನ್ನ ಮುಚ್ಚಿ ನನ್ನ ಜೊತೆ ಸೇರಿ ಜಪಿಸಿರಿ.
ಮೊದಲು ಅವರನ್ನ ಒಪ್ಪಿಕೊಳ್ಳಿ, ಆಮೇಲೆ ನಿಮ್ಮ ಕೊರತೆಗಳನ್ನು ನೀಗಿಸಲು ಸುಖ ಉಂಟಾಗಲು ನಾನು ಜಪಿಸುತ್ತೇನೆ. ದೇವರ ಶಕ್ತಿಯು ನಿಮ್ಮನ್ನ ಸ್ಪರ್ಶಿಸುತ್ತೆ, ಇವತ್ತೇ ನಿಮಗೊಂದು ಅದ್ಭುತವೂ ನಡೆಯುತ್ತೆ. ನಾವು ಜಪಿಸೋಣ. ತಂದೆಯೇ, ಈ ಮಾತುಗಳನ್ನ ಕೇಳಿ ನನ್ನ ಜೊತೆ ಸೇರಿ ಜಪಿಸ್ತಾ ಇರುವ ಈ ಸಹೋದರರಿಗಾಗಿ, ಸಹೋದರರಿಗಾಗಿ, ಈ ಕುಟುಂಬದ ಮಕ್ಕಳಿಗಾಗಿ ನಾನು ಜಪಿಸುತ್ತಿದ್ದೇನಪ್ಪ. ಯೇಸುವೇ, ನನ್ನ ಒಳಗೆ ಬಾ, ನನ್ನ ಪಾಪಗಳನ್ನ ಮನ್ನಿಸು, ನನಗೆ ಒಳ್ಳೆ ಸಮಾಧಾನವನ್ನ ಕರುಣಿಸು, ನಿನ್ನ ರಕ್ತದಿಂದ ನನ್ನ ಹೃದಯವನ್ನ ತೊಳೆದು ಶುದ್ಧೀಕರಿಸು, ನನ್ನ ಪಾಪ ಶುದ್ಧ ಆತ್ಮಗಳು ನನ್ನನ್ನು ಬಿಟ್ಟು ತೊಲಗಲಿ, ಒಳ್ಳೆಯ ಸಮಾಧಾನವೂ ಸಂತೋಷವೂ ನನ್ನ ಒಳಗೆ ಬರಲಿ. ಯಾರ್ಯಾರು ಈ ರೀತಿಯಾಗಿ ಜಪಿಸುತ್ತಿದ್ದಾರೋ ಅವರ ನಿನ್ನ ರಕ್ತದಿಂದ ಶುದ್ಧೀಕರಿಸು. ಯೇಸುವೇ, ನನ್ನ ಒಳಗೆ ಬಾ, ಯೇಸುವೇ, ನನ್ನ ರಕ್ಷಕರಾಗಿ ದೇವರಾಗಿ ಒಪ್ಪಿಕೊಳ್ತೀನಿ ಅಂತ ಜಪಿಸುತ್ತಿರುವ ಪ್ರತಿಯೊಬ್ಬ ಮಕ್ಕಳ ಮನಸ್ಸನ್ನು ನಿಮ್ಮ ರಕ್ತದಿಂದ ಶುದ್ಧೀಕರಿಸುವಂತಾಗಲಿ. ಈಗಲೇ ಅವರನ್ನ ಶುದ್ಧೀಕರಿಸುವಂತಾಗಲಿ. ಅವರ ಮನದಾಳದಲ್ಲಿ ನೀವು ಬೇರೂರುವಂತಾಗಲಿ. ಒಳ್ಳೆಯ ಸಂತೋಷವು ನೆಮ್ಮದಿಯೂ ಅವರಲ್ಲಿ ಉಂಟಾಗಲಿ. ಈಗ ನಿಮ್ಮ ಪರಿಶುದ್ಧವಾದ ಶಕ್ತಿಯು ಸ್ಪರ್ಶಿಸುವುದಕ್ಕಾಗಿ ಸ್ತೋತ್ರ. ಪಾಪದ ಕಟ್ಟಳೆಗಳನ್ನ ಬಿಡಿಸುವುದಕ್ಕಾಗಿ ಸ್ತೋತ್ರ. ಸಂತೋಷ ಸಮಾಧಾನವನ್ನು ಉಂಟು ಮಾಡುವುದಕ್ಕಾಗಿ ಸ್ತೋತ್ರ. ತಂದೇ, ಈ ನಿನ್ನ ಮಕ್ಕಳು ನಿನ್ನನ್ನು ಒಪ್ಪಿಕೊಂಡಿದ್ದಾರೆ. ಅವರ ಕೊರತೆಗಳನ್ನ ನೀನು ನೀಗಿಸಬೇಕು, ಅವರಿಗೆ ಸುಖವನ್ನ ನೀವು ಕೊಡಬೇಕಲ್ವಾ? ನನಗೆ ಮಕ್ಕಳೇ ಇಲ್ವೇ? ದೇವರೇ, ಸಂತಾನ ಭಾಗ್ಯವನ್ನ ಕರುಣಿಸುವಂತ ಬೇಡ್ತಾ ಇರುವವರಿಗೆ ನೀನು ಆಶೀರ್ವದಿಸು. ಆ ಸಂತತಿಯ ಮೇಲೆ ನಿನ್ನ ಆತ್ಮವನ್ನು, ಆ ಸಂತಾನದ ಮೇಲೆ ನಾನು ಆಶೀರ್ವದಿಸುತ್ತೇನೆ ಅಂತ ಮಾತನ್ನ ಕೊಟ್ಟಿದ್ದೀರಿ. ಬಂಜೆಗೆ ಸಂತೋಷವಾದ ಮಗುವನ್ನ ಕೊಟ್ಟು ನಾನು ನಿಮ್ಮ ಮನೆಯಲ್ಲಿ ಕುಡಿಯನ್ನ ಕೊಡುತ್ತೇನೆ ಅಂತ ಮಾತನ್ನ ಕೊಟ್ಟಿದ್ದೀರಿ. ಯಾರ್ಯಾರು ಆ ವೇದನೆಯಿಂದ ಜಪಿಸುತ್ತಿದ್ದಾರೋ ಪ್ರತಿಯೊಬ್ಬ ಸಹೋದರಿಗೂ ದೇವರು ಆಶೀರ್ವದಿಸುವಂತಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಗರ್ಭಕ್ಕೆ ಆಶೀರ್ವಾದ ಉಂಟಾಗಲಿ. ಅವರ ನಿಂದನೆಗಳನ್ನ ಹೋಗಲಾಡಿಸು. ದೇವರೇ, ಅವರ ಹೃದಯದಲ್ಲಿ ಆದಂತಹ ಗಾಯವನ್ನ ನೀನು ಬದಲಾಯಿಸು. ಅವರ ನಿಂದನೆಯು ನೀಗುವಂತೆ ಖಂಡಿತವಾಗ್ಲೂ ನೀವು ಅದ್ಭುತವನ್ನ ಮಾಡಬೇಕು. ಎಲ್ಲಾ ಸಹೋದರರ ಶರೀರವನ್ನ ನೀವು ಸ್ಪರ್ಶಿಸುವಂತಾಗಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ನೀವು ಆ ದಂಪತಿಯನ್ನ ಮುಟ್ಟಿ ಆಶೀರ್ವದಿಸಿ, ಅದ್ಭುತವಾದ ಸುಖವು ಉಂಟಾಗಲಿ. ಅವರಿಗೆ ಮಕ್ಕಳ ಭಾಗ್ಯವನ್ನ ಕರುಣಿಸಿ ಅವರಿಗೆ ಆಶೀರ್ವಾದ ಮಾಡಿ. ಕಾಯಿಲೆಯಿಂದ, ಅದರ ನೋವನ್ನ ಅನುಭವಿಸಿ, ಬಲಹೀನತೆಯಿಂದಾಗಿ, ಮರಣ ಭಯದಿಂದ ಕೊರಗ್ತಾ ಇರುವಂತಹ ಜನರಿಗಾಗಿ ನಾನು ಜಪಿಸುತ್ತಿದ್ದೇನೆ. ಮನಸ್ಸಿನಲ್ಲಿರುವ ನೋವನ್ನ ಹೊರಗೆ ಹಾಕಿ ಸುಖವನ್ನ ನೀಡು. ಇವತ್ತಿನಿಂದಲೇ ಅವರ ಮನಸ್ಸಿನಲ್ಲಿ ನಿಮ್ಮ ಶಕ್ತಿಯ ಆಶೀರ್ವಾದ ಉಂಟಾಗಲಿ. ಗುಣಪಡಿಸಲಾಗದ ರೋಗಗಳು ಯೇಸುವಿನ ನಾಮದಲ್ಲಿ ದೂರವಾಗಲಿ. ಮರಣ ಭಯವನ್ನ ತರುವಂತಹ ರೋಗಗಳು ಯೇಸು ಕ್ರಿಸ್ತನ ನಾಮದಲ್ಲಿ ಬಿಟ್ಟು ದೂರ ಹೋಗಲಿ. ಈಗಲೇ ಕ್ಯಾನ್ಸರ್ ರೋಗವು ದೂರವಾಗಲಿ, ಅಸ್ತಮಾ ರೋಗವು ದೂರವಾಗಲಿ. ನೋವು ಪಡ್ತಾ ಇರುವ ಮನಸ್ಸು ಹೊಸ ಮನಸ್ಸಾಗಿ ಬದಲಾಗಲಿ. ನೋವು ಪಡ್ತಾ ಇರುವ ಶರೀರಕ್ಕೂ ಸುಖವು ಉಂಟಾಗಲಿ. ತೊಂದರೆಯಾಗಿರುವ ಲಿವರ್ನಲ್ಲೂ ಒಂದು ಅದ್ಭುತವಾದ ಸುಖ ಉಂಟಾಗಲಿ. ಕೆಟ್ಟು ಹೋಗಿರುವ ಕಿಡ್ನಿಗಳು ದೇವರ ನಾಮದಲ್ಲಿ ಸರಿಹೊಂದಲಿ. ರಕ್ತದಲ್ಲಿರುವ ಕಾಯಿಲೆಗಳು ಯೇಸುವಿನ ನಾಮದಲ್ಲಿ ದೂರವಾಗಲಿ. ಕಣ್ಣುಗಳಲ್ಲಿ ಸುಖವು ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಮೂಳೆಗಳಲ್ಲಿ, ನರಗಳಲ್ಲಿ ಅದ್ಭುತವಾದ ಸುಖವು ಉಂಟಾಗಲಿ. ಒಂದು ಅದ್ಭುತವಾದ ಸುಖವು ಯೇಸುವಿನ ನಾಮದಲ್ಲಿ ಉಂಟಾಗಲಿ. ಇವತ್ತೇ ಅವರನ್ನ ಆಶೀರ್ವದಿಸಿರಿ. ಅವರ ಸಂತತಿಯನ್ನ ಹೆಚ್ಚು ಮಾಡುವಂತಾಗಲಿ. ಭಯಕ್ಕಿಂತ ಎರಡು ಪಟ್ಟು ಬಲವು ಜಾಸ್ತಿಯಾಗುತ್ತೆ ಅಂತ ನೀವು ಹೇಳಿದ್ದೀರಲ್ಲ, ಆ ಮಾತಿನ ಆಶೀರ್ವಾದವು ಈ ಮಕ್ಕಳಿಗೆ ಉಂಟಾಗಲಿ. ನೀವು ಪ್ರೀತಿಯಿಂದ ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ, ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಜಪಿಸುವೆವು ತಂದೆಯೇ. ಆಮೇನ್, ಆಮೇನ್. ಪ್ರಿಯ ಬಾಂಧವರೇ, ದೇವರು ನಿಮ್ಮನ್ನ ಸ್ಪರ್ಶಿಸಿದ್ದಾರೆ. ನಿಂದನೆಗಳು ನೀಗುತ್ತೆ, ನಿಮ್ಮ ಕೊರತೆಗಳೆಲ್ಲ ದೂರವಾಗುತ್ತೆ. ಸಂತೋಷವಾಗಿರಿ. ನಿಮ್ಮಲ್ಲಿ ಹಲವರು ಇವತ್ತು ಯೇಸುವನ್ನ ನಿಮ್ಮ ರಕ್ಷಕರಾಗಿ ಒಪ್ಪಿಕೊಂಡಿದ್ದೀರಿ. ನಮ್ಮ ಪಾಪವನ್ನ ಮನ್ನಿಸ್ತಾರೆ, ನಮ್ಮ ಒಳಗೆ ಬರ್ತಾರೆ ಅಂತ ಹೇಳಿ ಈಗಲೇ ನಿಮ್ಮ ಮನಸ್ಸಿನಲ್ಲಿ ಬದಲಾವಣೆ ಉಂಟಾಗಿದೆ. ಒಂದು ಸಂತೋಷವನ್ನ ಫೀಲ್ ಮಾಡ್ತಾ ಇದ್ದೀರಿ. ಪಾಪದ ಗಂಟುಗಳೆಲ್ಲವೂ ಬಿಡಿಸಲ್ಪಟ್ಟಿವೆ. ನೀವು ಹೀಗೆಯೇ ಯಾವಾಗಲೂ ರಕ್ಷಣೆಯನ್ನ ಕಾಪಾಡಿಕೊಳ್ಬೇಕು. ಪ್ರಿಯ ವೀಕ್ಷಕರೇ, ಈ ಕಾರ್ಯಕ್ರಮದಿಂದ ನೀವು ಹೊಂದಿಕೊಂಡ ಆಶೀರ್ವಾದಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ನಿಮ್ಮ ವಿಳಾಸ ಹಾಗೂ ದೂರವಾಣಿ ಸಂಖ್ಯೆಯನ್ನು ನಮ್ಮ ಕೆಳಕಂಡ ವಿಳಾಸಕ್ಕೆ ಕಳುಹಿಸಿರಿ. ಜೀಸಸ್ ರಿಡೀಮ್ಸ್, 2x1B, 13ನೇ ರಸ್ತೆ, ಶಿವಾಜಿ ರೋಡ್ ಕ್ರಾಸ್, ಶಿವಾಜಿನಗರ, ಬೆಂಗಳೂರು 51. ದೂರವಾಣಿ ಸಂಖ್ಯೆ 0802286497. ಮೊಬೈಲ್ ಸಂಖ್ಯೆ 9591077110 ಅಥವಾ 9632814414.